అంటారు. మన ముక్తి సువ మాతిన వారు ముగుడునగే సీతేవరు, విద్యార్థిగళను అందవారి కెట్టువరివరు, జీవనద మౌల్యగళను తుంబువరివరు, ಗಣಿತದ ದೀನರಿವರು, ಸಮಾಜಕ್ಕೆ ಆದರ್ಶರಿವರು. ಇಂದು ನಮ್ಮ ಶಾಲೆಯನ್ನು ತೊರೆದು ಹೋಗುತ್ತಿರುವವರು, ಸರ್ಕಾರಿ ನೌಕರಿಯನ್ನು ಹೊಂದುತ್ತಿರುವವರು ನಮ್ಮ ಪ್ರೀತಿಯ ಮುತ್ತು ಗುರುಗಳಿವರು. ಇವರ ಪಾದಕಮಲಗಳಿಗೆ ನನ್ನ ಪ್ರೀತಿಯ ನಮನಗಳು. ಮುತ್ತು ಸರ್ಕೃತಿ ಹೇಳ್ಬೇಕಂದ್ರೆ ಇವರು ಮಾತೇ ಅಪರೂಪ. ಅದರಲ್ಲಿ ಇವರು ಒಂದೊಂದು ಮಾತು ಕರ್ನಾಟಕದ ಸ್ವರೂಪ. ಮನಸ್ಸು ಮುತ್ತಂತದ್ದು. ಇವರು ಯಾವಾಗಲೂ ಮೌನಿಯಾಗಿರ್ತಾರೆ. ನಮ್ಮ ಪ್ರತಿಯೊಂದು ಮಾತಿಗೆ ಇವರು ಮೌನವೇ ಉತ್ತರವಾಗಿರ್ತದೆ. ನೂರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ನಿರೂಪಣೆ ನೀಡ್ತಾರೆ, ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಇವರೊಬ್ಬರು ಉತ್ತಮ ಸಾಹಿತ್ಯಗಾರರಾಗಿದ್ದಾರೆ. ಏನಾದರೂ ಕಾರ್ಯಕ್ರಮ ಅಂತವೆಲ್ಲ ಇದ್ದಾಗ ನಮ್ಗೆ ಸ್ಟೇಜ್ ಮೇಲೆ ಹೋಗ್ಬೇಕಂದ್ರೆ ತುಂಬ ಭಯ ಆಗ್ತಿತ್ತು. ಅವಾಗ ಇವರು ನಮ್ಗೆ ಭಯ ಎಲ್ಲ ಉಸಿ ನಮ್ಮ ಮನದಲ್ಲಿ ಧೈರ್ಯವನ್ನು ತುಂಬಿದ್ದಾರೆ. ಎಷ್ಟು ಹೇಳಿದ್ರು ಇವ್ರ ಬಗ್ಗೆ ಹೇಳಕ್ ಮುಗಿಯಂಗಿಲ್ಲ. ಇಷ್ಟೇ ನನ್ನ ಅನಿಸಿಕೆಗಳನ್ನು ಮುಗಿಸುತ್ತಿದ್ದೇನೆ. ಇನ್ನು ಇವ್ರ ಮುಂದಿನ ಜೀವನ ತುಂಬ ಅದ್ಭುತವಾಗಿರಲಿ ಅಂತ ನಾವೆಲ್ಲ ಹಾರೈಸೋಣ. ಧನ್ಯವಾದಗಳು.